ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ಏನು ತಿಳ್ಕೊಂಡಿದ್ದೀರಾ? ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಪಾಠದ ಈ ಗದ್ಯ ಭಾಗದ ಲೇಖಕರ ಪರಿಚಯವನ್ನು ಮಾಡ್ಕೊಂಡಿದ್ದೀರಾ. ಯಾರು ಈ ಪಾಠದ ಲೇಖಕರು? ಡಾಕ್ಟರ್ ನಾ ಡಿಸೋಜಾ ಅವರು. ಅವರ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ಪಾಠದ ಲೇಖಕರು, ಈ ಗದ್ಯ ಭಾಗದ ಲೇಖಕರು ಯಾರು? ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಪಾಠದ ಲೇಖಕರು ಯಾರು? ಡಾಕ್ಟರ್ ನಾ ಡಿಸೋಜಾ ಅವರು ಅಲ್ವಾ. ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣ, ಈ ಕತೆ ಏನು ಅಂತ ತಿಳ್ಕೊಳ್ಳೋಣ. ಯಾಕೆಂದರೆ ಕತೆ ಅಂದರೆ ಎಲ್ರಿಗೂ ಆಸಕ್ತಿ ಇರುತ್ತೆ. ನೋಡೋಣ ಈ ಕತೆ ಏನಿದೆ, ಈ ಕಥೆಯಲ್ಲಿ ಏನಿದೆ, ಈ ಕಥೆಯಿಂದ ನೀವು ಏನು ತಿಳ್ಕೊತೀರಾ ಅಂತ. ಆಯ್ತಾ ಅಲ್ವಾ. ಈ ಕಥೆಯಲ್ಲಿ ಲೇಖಕರು ಏನು ಮಾಡಿದರೆ, ತಮ್ಮ ಬಾಲ್ಯದ ದಿನದಲ್ಲಿ ನಡೆದಂತಹ ಒಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಈ ಕಥೆಯನ್ನು ಬರೆದಿದ್ದಾರೆ. ಏನು ಮಾಡ್ತಾರೆ ಲೇಖಕರು, ತಮ್ಮನ್ನು ಈ ಒಂದು ಪಾತ್ರದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಈ ಕಥೆಯ. ಅದೇ ತರಹ ಈ ಕಥೆಯನ್ನು ಏನು ಮಾಡಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಈ ಕಥೆಯನ್ನು ನಿಮ್ಗೆ ಹೇಳ್ತಾ ಇದ್ದಾರೆ ಅಲ್ವಾ. ಓಕೆ, ಇವಾಗ ಏನು ಮಾಡ್ತಾರೆ, ಪುಟ್ಟಜ್ಜಿ ಅಂತ ಒಬ್ಬಳು ಅಜ್ಜಿ ಇರ್ತಾಳೆ. ಆ ಅಜ್ಜಿ ಜೊತೆ ಏನು ಮಾಡ್ತಾರೆ ಲೇಖಕರು, ಯಾವತ್ತೂ ಕತೆ ಹೇಳು ಕತೆ ಹೇಳು ಅಂತ ಕೇಳ್ತಾ ಇದ್ರು. ಈ ಪುಟ್ಟಜ್ಜಿ ಇದ್ದಾಳಲ್ಲ, ಅವಳಿಗೂ ಅಷ್ಟೇ, ಕತೆ ಅಂದರೆ ತುಂಬ ಇಷ್ಟ. ಯಾವತ್ತು ಯಾವ ಮಕ್ಕಳು ಬಂದು ಕತೆ ಹೇಳು ಅಂದ್ರೂ ಕೂಡ ಅವಳು ಕತೆ ಹೇಳ್ತಾ ಇದ್ಳು. ಅದು ಅಲ್ಲಿ ಕತೆಗಳಲ್ಲಿ ತುಂಬ ವೆರೈಟೀಸು, ಅಂದರೆ ನಾನಾ ಬಗೆಯಾದಂತಹ ಕತೆಗಳನ್ನು ಹೇಳ್ತಾ ಇದ್ರು ಪುಟ್ಟಜ್ಜಿಯವರು. ಅವಳು ಯಾವ ಕಾಲದಲ್ಲಿ ಯಾವಾಗ ಬಂದು ಕತೆ ಹೇಳು ಅಂದರೂ ಕೂಡ ತುಂಬಾ ಒಂದು ಚೆನ್ನಾಗಿರುವಂತಹ ಕತೆ ಹೇಳ್ತಾ ಇದ್ರು. ಅದು ಕತೆ ಹೇಳೋದ್ರಲ್ಲಿ ಯಾವತ್ತೂ ನಮ್ಮ ಪುಟ್ಟಜ್ಜಿ ಫಸ್ಟು. ಯಾವತ್ತೂ ಏನು ಮಾಡ್ತಾ ಇದ್ರು, ಕತೆ ಹೇಳೋದ್ರಲ್ಲಿ ಫಸ್ಟೇ ಇರ್ತಾ ಇದ್ರು ಪುಟ್ಟಜ್ಜಿ. ಹಾಗೆ ಏನು ಮಾಡ್ತಾ ಇದ್ರು, ಕತೆಯಲ್ಲಿ ಸಣ್ಣ ಕತೆ, ಪುಟ್ಟ ಕತೆ, ಹನಿ ಕತೆ, ಬೇರೆ ಬೇರೆವಾದಂತಹ ತರವಾರಿ ಕತೆ, ಅಂದರೆ ಬೇರೆ ಬೇರೆ ರೀತಿಯಾದಂತಹ ಕತೆಗಳನ್ನು ಹೇಳ್ತಾ ಇದ್ರು. ಬಗೆ ಬಗೆಯಾದ ಕತೆಯನ್ನು ಹೇಳ್ತಾ ಇದ್ರು ಯಾರು, ಈ ಪುಟ್ಟಜ್ಜಿ. ಆಯಿತು, ಹಾಗೆ ಅವುಗಳಲ್ಲಿ ಬೇರೆ ಬೇರೆಯಾದಂತಹ ಕತೆಗಳಿರ್ತಲ್ಲ, ಬಂದು ಕೂತ್ಕೊಂಡು ಲೇಖಕರು ಕೇಳಿದ್ರು, ಪುಟ್ಟಜ್ಜಿ ಒಂದು ಕತೆ ಹೇಳ್ತೀಯಾ ಅಂತ ಕೇಳಿದ್ರು. ಆಗ ಪುಟ್ಟಜ್ಜಿ ಏನು ಹೇಳಿದ್ರು, ಆಯಿತು ಮಗ, ಕತೆ ಹೇಳ್ತೀನಿ, ನಿನಗೆ ಯಾವ ಥರ ಆದಂತಹ ಕತೆ ಹೇಳಬೇಕು ನಾನು ಹೇಳು ಅಂತ ಅಜ್ಜಿ ಪುಟ್ಟಜ್ಜಿ ಕೇಳ್ತಾಳೆ. ಆಗ ಲೇಖಕರು ಏನು ಹೇಳ್ತಾರೆ, ಪುಟ್ಟಜ್ಜಿ ನನಗೆ ಹಾಡುಗತೆ ಹೇಳು, ನನಗೆ ಹಾಡುಗತೆ ಅಂದರೆ ತುಂಬ ಇಷ್ಟ, ಹಾಡುಗತೆ ಹೇಳು ನೀನು ಅಂತ ಹೇಳ್ತಾರೆ. ಈ ಹಾಡುಗತೆ ಅಂದರೆ ಏನು ಮಕ್ಕಳೇ, ಹಾಡುಗತೆ ಹಾಡು ಪ್ಲಸ್ ಕಥೆ ಅಂತ ಹೇಳ್ಬೋದು. ಹಾಡುಗತೆ ಅಂದ್ರೇನು, ಹಾಡು ಪ್ಲಸ್ ಕತೆ. ಅಂದರೆ ಈ ಕತೆಯಲ್ಲಿ ಹಾಡು ಇರುತ್ತೆ, ಮುಂದೆ ಕತೆ ಇರುತ್ತೆ, ಹಾಡಿನಲ್ಲೂ ಕೂಡ ಅರ್ಥ ಇರುತ್ತೆ, ಆಮೇಲೆ ಕತೆ ಇರುತ್ತೆ. ಇದು ಹಾಡುಗತೆ. ಇದು ಪುಟ್ಟಜ್ಜಿಯ ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಪುಟ್ಟಜ್ಜಿಯವರು ಬೇರೆ ಬೇರೆಯಾದಂತಹ ತರವಾರಿ ಕತೆಗಳನ್ನು ಹೇಳ್ತಾ ಇದ್ರಲ್ವಾ, ಇದು ಅವರ ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಆಯಿತಾ, ಇವಾಗ ಬನ್ನಿ ಕತೆ ಏನಿದೆ ಅಂತ ನೋಡೋಣ ಮಕ್ಕಳೇ. ಪುಟ್ಟಜ್ಜಿಗೆ ಬಂದುಬಿಟ್ಟು, ಪುಟ್ಟಜ್ಜಿ ಮನೆಗೆ ಜಗಲಿ ಮೇಲೆ ಬಂದುಬಿಟ್ಟು ಲೇಖಕರು ಏನು ಮಾಡ್ತಾರೆ, ಜಗಲಿಯಲ್ಲಿ ಕೂತ್ಕೋತಾರೆ, ಒಂದು ಜಗಲಿ ಮೇಲೆ ಹತ್ತಿ ಕಂಬದ ಹತ್ತಿರ ಬಂದು ಕೂತ್ಕೋತಾರೆ. ಮುಖ ನೋಡಿಕೊಂಡು ಏನು ಮಾಡ್ತಾಳೆ, ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೋತಾಳೆ ಪುಟ್ಟಜ್ಜಿ. ಕತೆ ಹೇಳುವಾಗ ಏನು ಮಾಡ್ತಾರೆ, ಮೊದಲು ಗಂಟಲನ್ನು ಸರಿ ಮಾಡ್ಕೋತಾರೆ. ಯಾಕೆಂದರೆ ಹೇಳ್ತಾ ಇರೋದು ಬರೀ ಒಂದು ಕತೆಯಲ್ಲ, ಇವರು ಹಾಡುಗತೆ, ಇದರ ಸ್ಪೆಷಾಲಿಟಿ ಗಂಟಲು ಕೂಡ ಸರಿಯಾಗಿರ್ಬೇಕಲ್ವಾ. ಆವಾಗ ಪುಟ್ಟಜ್ಜಿ ಪ್ರಾರಂಭ ಮಾಡ್ತಾಳೆ. ಏನು ಮಾಡ್ತಾರೆ, ತಣ್ಣನೆ ಗಾಳಿ ಬೀಸ್ತಾ ಇತ್ತು, ಆವಾಗ ಪುಟ್ಟಜ್ಜಿ ಏನು ಮಾಡ್ತಾರೆ, ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡಿ ಏನಿದೆ, ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ, ಹಳ್ಳ ಅಲ್ಲಿ ಹರಿದು ಊರ ಜನರ ಪೊರೆದಿದೆ, ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ, ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಓದಿದ್ ಕೇಳಿಸ್ತ ಮಕ್ಕಳೇ, ಇನ್ನೊಂದು ಸಲ ಓದ್ತೀನಿ ನೋಡಿ. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ, ಹಳ್ಳ ಅಲ್ಲಿ ಹರಿದು ಊರ ಜನರ ಪೊರೆದಿದೆ, ಪೊರೆವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ, ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಏನಾಯಿತು ಅಂತ ಗೊತ್ತಾ, ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಇಲ್ಲಿ ನೋಡಿ, ಒಂದು ಪುಟ್ಟ ಊರು, ಆ ಪುಟ್ಟ ಊರಲ್ಲಿ ಊರ ಹೊರಗಡೆ ಏನು ಮಾಡಿದೆ, ಒಂದು ಹಳ್ಳ ಹರಿತಾ ಇದೆ, ಊರ ಜನರ ಪೊರೆದಿದೆ, ಹಳ್ಳ ಅಲ್ಲಿ ಹರಿದು ಅಂದರೆ ಏನು ಮಾಡ್ತಾಯಿದೆ, ಹಳ್ಳ ಆ ಊರಲ್ಲಿ ಹಳ್ಳ ಹರಿದು ಏನಾಗ್ತಾ ಇದೆ, ಆ ಊರಲ್ಲಿರುವಂತಹ ಜನರನ್ನು ಪೊರೆದಿದೆ ಅಂದರೆ ಏನು, ಕಾಪಾಡ್ತಾ ಇದೆ. ಆ ಹಳ್ಳ ಏನು ಮಾಡ್ತಾ ಇದೆ, ಊರಿನ ಜನರನ್ನು ಕಾಪಾಡ್ತಾ ಇದೆ, ಅಂದರೆ ಅವರಿಗೆ ಎಲ್ಲ ಥರದಂತಹ ಆ ನೀರು ಅವಶ್ಯಕತೆಗಳನ್ನು ಪೂರೈಸ್ತಾ ಇದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಏನು ಈ ಹರಿತಾ ಇದೆಯಲ್ಲ ಹಳ್ಳ,
ಹಳ್ಳ. ಆ ಹಳ್ಳ ಏನ್ಮಾಡಿದೆ, ಊರಿಗೊಂದು ಸೊಬಗು ಅಂದರೆ ಸೌಂದರ್ಯವನ್ನು ತಂದುಕೊಟ್ಟಿದೆ. ಹಳ್ಳ ಏನ್ಮಾಡಿದೆ, ಊರಿಗೊಂದು ಸೊಬಗು ಅಥವಾ ಸೌಂದರ್ಯವನ್ನು ತಂದುಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಈ ಒಂದು ಹಳ್ಳ ಇದೆಯಲ್ಲ, ಹಳ್ಳದ ಸುತ್ತಲೂ ಒಂದು ಹಸಿರು ಕಾಡಿದೆ. ಆ ಹಸಿರು ಕಾಡು ಏನ್ಮಾಡಿದೆ, ಹಕ್ಕಿ ಹಾಡು ಕೇಳಿದೆ. ಈ ಹಸಿರು ಕಾಡು ಮರಗಳಲ್ಲೆಲ್ಲ ಏನ್ಮಾಡಿದೆ, ಹಕ್ಕಿ ಹಾಡು ಕೇಳಿದೆ. ಇಂತಹ ಒಂದು ಸುಂದರವಾದ ಸ್ಥಳ, ಆ ಸ್ಥಳದಲ್ಲಿ ಯಾರೂ ಕೂಡ ಇರಲಿಲ್ಲ. ಆಯ್ತಾ, ಆ ಯಾರೂ ಕೂಡ ಇರಲಿಲ್ಲಲ್ಲ, ಅಲ್ಲಿ ಒಬ್ಬ ಏನ್ಮಾಡ್ತಾನೆ, ಒಂದು ದಿನ ಬಹಳ ದೂರದಲ್ಲಿ ಒಬ್ಬ ಯುವಕ ಏನ್ಮಾಡ್ತಾನೆ, ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ಈ ಪ್ರದೇಶ ಎಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಅವನಿಗೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ. ಅವನೇನ್ಮಾಡ್ತಾನೆ, ಆ ಹಳ್ಳದ ಪಕ್ಕದಲ್ಲಿ ಒಂದು ಚಿಕ್ಕದಾದಂತಹ ಒಂದು ಗುಡಿಸಲನ್ನು ಕಟ್ಕೋತಾನೆ. ಆಮೇಲೆ ಏನ್ಮಾಡ್ತಾನೆ, ಆ ಚಿಕ್ಕದಾದ ಗುಡಿಸಲಿನ ಪಕ್ಕದಲ್ಲಿ ಒಂದು ಸ್ವಲ್ಪ ಒಂದು ಪ್ರದೇಶದಲ್ಲಿ ಏನ್ಮಾಡ್ತಾನೆ, ಅವನಿಗೆ ಏನು ಬೇಕೋ, ಏನು ಅವಶ್ಯಕತೆ ಇದೆಯೋ, ಹಣ್ಣು ತರಕಾರಿ ಅದನ್ನೆಲ್ಲ ಒಂದು ಕಡೆ ಬೆಳ್ಕೋತಾನೆ. ಆಯ್ತಲ್ವಾ, ಒಂದು ಕಡೆ ಅವುಗಳನ್ನೆಲ್ಲ ಬೆಳ್ಕೊಂಡು ಅವನು ಪುಟ್ಟದಾದ ಮನೆಯಲ್ಲಿ ಆರಾಮವಾಗಿ ಸಂತೋಷದಿಂದ ಇರ್ತಾನೆ. ಅವನು ಏನ್ಮಾಡ್ತಾನೆ ಅಂದರೆ, ಅವನು ಆ ಮನೆಯಲ್ಲಿರ್ತಾನಲ್ಲ, ಆ ಮನೆಯ ಸುತ್ತಮುತ್ತಲೂ ಎಲ್ಲ ಪ್ರಾಣಿಗಳಿರುತ್ತೆ. ಆನೆ, ಹಂದಿ, ಕರಡಿ, ಚಿರತೆ, ಎಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳು ಕೂಡ ಇರುತ್ತೆ. ಆದರೆ ಯಾವ ಪ್ರಾಣಿಗಳು ಅವನಿಗೆ ಏನೂ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಇವನು ಕೂಡ ಆ ಪ್ರಾಣಿಗಳಿಗೆ ಏನೂ ಒಂದು ಹಾನಿ ಮಾಡ್ತಾ ಇರಲಿಲ್ಲ. ಅದಕ್ಕಾಗಿ ಆ ಪ್ರಾಣಿಗಳು ಕೂಡ ಇವನಿಗೆ ಏನೂ ಮಾಡ್ತಾ ಇರಲಿಲ್ಲ. ಅದಲ್ಲದೆ ಇವನು ಏನು ಮಾಡಿದ್ದ, ಮನೆಯ ಹತ್ತಿರವೇ ಏನು ಮಾಡಿದ್ದ, ಒಂದು ಪ್ರಾಣಿ ಗಿಂಡಿಯನ್ನು ಮಾಡಿದ್ದ. ಪ್ರಾಣಿ ಗಿಂಡಿ ಅಂದರೆ ಏನು, ಇವಾಗ ಪ್ರಾಣಿಗೆ ಬಾಯಾರಿಕೆ ಆಗತ್ತಲ್ಲ, ಅಂತಹ ಸಂದರ್ಭದಲ್ಲಿ ಯಾವ ಪ್ರಾಣಿನೇ ಇರ್ಬೋದು, ಆ ಪ್ರಾಣಿ ಬಂದು ನೀರನ್ನು ಕುಡ್ಕೊಂಡು ತಮ್ಮ ಬಾಯಾರಿಕೆಯನ್ನು, ತಮ್ಮ ದಣಿವನ್ನು ನಿವಾರಣೆ ಮಾಡ್ಕೋತಾ ಇದ್ರು. ಅಂತಹ ಒಂದು ಪ್ರಾಣಿ ಗಿಂಡಿಯನ್ನು ಕೂಡ ಅವನು ಏನು ಮಾಡಿದ್ದ, ಇಟ್ಟಿದ್ದ. ಅದಕ್ಕೋಸ್ಕರ ಎಲ್ಲ ಪ್ರಾಣಿಗಳು ಏನಾಗಿದ್ರು, ಅವನಿಗೆ ಏನು ಮಾಡ್ತಾ ಇರಲಿಲ್ಲ, ಅವನ ಸಹಾಯಕ್ಕೆ ಇದ್ವು ಕೂಡ ಬಿಟ್ಟರೆ ಅವನಿಗೆ ಏನೂ ಮಾಡ್ತಾ ಇರಲಿಲ್ಲ ಅಂತ. ಹೀಗೆ ಇದ್ದಾವಾಗ ಒಂದು ದಿನ ಒಂದು ಏನ್ಮಾಡ್ತು, ಜಿಂಕೆ ಅವನ ಮನೆಯ ಅಂಗಳಕ್ಕೆ ಬಂತು. ಮತ್ತೆ ಏನ್ಮಾಡ್ತು, ಅದು ಹೆದರಿ ಗಾಬರಿಯಿಂದ ಕಂಗಾಲಾಗಿತ್ತು, ಅದಕ್ಕೆ ತುಂಬಾ ಭಯ ಆಗಿತ್ತು. ಎಲ್ಲಿಂದನೂ ಓಡಿ ತಪ್ಪಿಸ್ಕೊಂಡು ಇವನ ಮನೆ ಅಂಗಳಕ್ಕೆ ಬಂತು. ಹಾಗೆ ಗಾಬರಿಯಿಂದ ಏನ್ಮಾಡ್ತು, ಅದು ಕಾಪಾಡಿ ಕಾಪಾಡಿ, ಯಾರಾದರೂ ನನ್ನನ್ನು ಕಾಪಾಡಿ ಅಂತ ಏನ್ಮಾಡ್ತು, ಜಿಂಕೆ ಕೂಗ್ತಾ ಇತ್ತು. ಅವರ ಮನೆ ಅಂಗಳದಲ್ಲಿ ಬಂದು ಕೂಗ್ತಾ ಇತ್ತು. ಹಾಗೆ ಕೂಗ್ತಾ ಇತ್ತು, ಅದರ ಕುತ್ತಿಗೆಗೆ ಒಂದು ಗೆಜ್ಜೆ ಬೇರೆ ಇತ್ತು. ಈ ಗೆಜ್ಜೆಯನ್ನು ನೋಡಿದಾಗ ಏನನ್ನಿಸ್ತು, ಇದು ಕಾಡಿನಲ್ಲಿರುವಂತಹ ಪ್ರಾಣಿ ಅಲ್ಲ, ಇದು ಇದನ್ನು ಯಾರೂ ಸಾಕಿದ ಪ್ರಾಣಿ ಹೇಗೋ ತಪ್ಪಿಸ್ಕೊಂಡು ಬಂದುಬಿಟ್ಟಿದೆ, ಏನೋ ಒಂದು ನೋಡಿ ಭಯ ಆಗಿದೆ, ಇದು ಗೊತ್ತಾಗ್ತಾ ಇದೆ ಅಲ್ವಾ. ಈ ಜಿಂಕೆ ಯಾರನ್ನು ನೋಡಿ ಭಯ ಪಡ್ತು, ಇದರನ್ನು ಸಾಕಿದವರು ಯಾರು, ಇದನ್ನೆಲ್ಲ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಈ ತರಗತಿಯಲ್ಲಿ ಇವಿಷ್ಟು ಸಾಕು. ಆಯಿತಾ, ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಕಥೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು.